ಎರದೆಲೆಯಂತೆ ಒಳಗೊಂದು ಹೊರಗೊಂದಾದರೆ ಮೆಚ್ಚುವನೆ ತಾನು ತನ್ನಂತೆ. ಹೌದು, ನುಡಿ ಎರಡಾದರೆ ಮೆಚ್ಚುವನೆ ತಾನು ತನ್ನಂತೆ. ಹೌದು, ನಡೆ ಎರಡಾದರೂ ಮೆಚ್ಚುವನೆ ತಾನು ತನ್ನಂತೆ. ಹೌದ್ರಿಪ್ಪ, ಉಡವಿನ ನ್ಯಾಲಿಗೆಯಂತೆ ಎರಡಾದರೆ ಮೆಚ್ಚುವನೆ ಕೂಡಲ ಸಂಗಮದೇವ ತಾನು ತನ್ನಂತೆ. ಹೌದ್ರಿಪ್ಪ. ಹಿಂಗ ಬಸವಣ್ಣನವರು ತಮ್ಮ ವಚನದೊಳಗೊಂದು ಮಾತನ್ನು ಹೇಳ್ಯಾರ ಗೋಪಾಲ. ಏನ್ ಹೇಳ್ಯಾರಿಪ್ಪ ಮಾತ? ಈ ಮಾತಿನ ಪ್ರಕಾರವಾಗಿ ಉಡದ ನಾಲ್ಗಿಯಂತೆ ಮಾಡುದು ಒಂದು ಹೇಳುದು ಒಂದು ಮಾಡಿದ್ರೆ ಭಗವಂತಗೆ ಇದು ಅರಿವುಂಟಾಗ್ತದ? ಹೌದ್ ಹೌದಿಪ್ಪ, ಆಗ್ತದಲ್ರಿಪ್ಪ. ನಾವು ಮಾಡ್ತೇವೆ ಯಾವ ಪ್ರಕಾರವಾಗಿ ನಾವು ಏನು ತಿಳಿತೇವಪ್ಪ ಅಂತೇಳಿ ಅಂದಾಗ, ಬೆಕ್ಕ ಹಾಲು ಕುಡಿಯುವಾಗ ಹಾಲು ಕುಡಿತಿರ್ತದ, ಬೆಕ್ಕ ತಾನು ಕಣ್ಣು ಮುಚ್ಚಿ ಹಾಲು ಕುಡಿತಿರ್ತದ. ಆಗ ಬೆಕ್ಕ ಏನು ತಿಳಿತದ, ನಾನು ಕಣ್ಣು ಮುಚ್ಚಿನಪ್ಪ ಅಂತೇಳಂದಾಗ ಜಗತ್ತನೂ ಕಣ್ಣು ಮುಚ್ಚಿರ್ಬೇಕಂತೇಳಿ ತಿಳಿತದ. ಹೌದ್ ಹೌದ್ರಿಪ್ಪ, ಯಾರು ನನಗೆ ನೋಡಿಲ್ಲ ಅಂತದ ಬೆಕ್ಕ. ಆದ್ರೂ ಕೂಡ ಜಗ ನೋಡ್ತಿರ್ತದ, ಬೆಕ್ಕಿಗೆ ಕಾಣುವುದಿಲ್ಲ, ಬೆಕ್ಕ ಕಣ್ಣು ಮುಚ್ಚಿರ್ತದ. ಹಾಗೆ ನಾವು ಮಾಡಿರ್ತಕ್ಕಂಥದ್ದ ನಾವು ಏನೇನು ಮಾಡ್ತೇವೆ ಇವೆಲ್ಲ ಭಗವಂತ ನೋಡ್ತಾ ಇರ್ತಾನೆ. ಹೌದು ಹೌದು, ನೋಡ್ತಾನಿಪ್ಪ. ಅದರ ಸಲುವಾಗಿ ನಾವು ಮಾಡುವುದೆಲ್ಲ ಏನು ಮಾಡಬೇಕಪ್ಪ ತಿಳಿದಾಗ ಒಳ್ಳೇದಿದ್ದುದ ಮಾಡಬೇಕು. ಹೌದು ಹೌದಿಪ್ಪ. ಯಾಕಂದ್ರೆ ಭಗವಂತ ಹೊಳ್ಳಿ ಇದ್ರ ಕಣ್ಣು ತೆರೆದು ನೋಡದಪ್ಪ ತಿಳಿದಾಗ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಒಂದೇ ಕ್ಷಣದಾಗ ಕಸಗುತ್ತಾನೆ. ಹೌದು ಹೌದಿಪ್ಪ, ಎಲ್ಲ ನಾಶ ಆಗಿ ಹೋಗುತ್ತದೆ. ಅದಕ್ಕಾಗಿ ಮಹಾತ್ಮರು ಹೇಳಿದ ಪ್ರಕಾರವಾಗಿ ನಮಗ್ ಕೊಟ್ಟಿರ್ತಕ್ಕಂಥದ ಭಗವಂತ ಇದು ಎಲ್ಲ ನಿಂದೇ, ನೀ ಕೊಟ್ಟಿರ್ತಕ್ಕಂಥ ಜನ್ಮ, ನೀ ಕೊಟ್ಟಿರ್ತಕ್ಕಂಥ ಇದು ಧನ್ಯ ದೌಲತ ಅಂತೇಳಿ ತಿಳಿದು ನಾವು ಭಗವಂತನ ನಾಮಸ್ಮರಣೆ ಮಾಡಿದ್ರ ಏನಾಗ್ತದ್ರಿಪ್ಪ, ನಮ್ಮ ಜನ್ಮ ಪಾವನವಾಗ್ತದೆ, ಇಲ್ಲದಿಂದ್ರ ಆಗುದಿಲ್ಲ ಅಂತ ಹೇಳ್ತಾರ. ಹೌದ್ ಹೌದ್ರಿಪ್ಪ. ಇದೇ ತರವಾಗಿ ಒಮ್ಮೆ ಏನಾಗಿತ್ತಪ್ಪ ಅಂತ ಕೇಳಿದಾಗ ಗೋಪಾಲ, ಏನಾಗ್ತದ್ರಿಪ್ಪ, ಹಿಳಿ ಗ್ರಾಮದೊಳಗ ಗಂಗಲಿಂಗ ಮಾರಾಯರು ತಮ್ಮ ಕುದುರೆ ಬಿಟ್ಟು ಪ್ರತಿಜ್ಞೆ ಮಾಡಿದ್ರು. ಏನತ್ರಿಪ್ಪ? ಇನ್ನು ಮುಂದನ ಈ ಕುದುರೆಗೆ ಎಂದೂ ಮುಟ್ಟುವುದಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಿದ್ರು. ಹೌದು ಹೌದ್ರಿಪ್ಪ. ಆ ಕುದುರೆ ಹೊಳಿ ಸಾಲ ದಿನನಿತ್ಯ ತಿರುಗತಿತ್ತು. ಹೀಳೆ ಆಗಲಿ, ಶೇಷಗಿರ ಆಗಲಿ, ಗುಬ್ಬ್ಯಾಡ ಆಗಲಿ, ಮಣೂರ ಆಗಲಿ, ದಿನನಿತ್ಯ ಭಕ್ತರ ಮನೆಗೆ ಬಂದು ಹೋಗ್ತಿತ್ತು. ಹೌದು ಹೌದು, ಬೇಕಾದ ಭಕ್ತರ ಮನೆ ಹೋಗುತ್ತಿತ್ತು, ಬೇಕಾದ ಭಕ್ತರ ಹೊಲದೊಳಗ ಹೋಗಿ ಮೈತಿತ್ತು. ಹೌದು ಹೌದ್ರಿಪ್ಪ. ಇವತ್ತಿನ ದಿವಸ ಒಬ್ಬ ಭಕ್ತರ ಮನೆಗೆ ಕುದುರೆ ಹೋಗ್ತಿತ್ತಪ್ಪ ತಿಳಿದಾಗ ಆ ಭಕ್ತರಿಗೆ ಏನ್ರಿ ಒಳ್ಳೇದಾಗ್ತಿತ್ತಂದ್ರೆ ಹೋಗ್ತಿತ್ತಿಲ್ಲಪ್ಪ ಅಂದ್ರೆ ಅವ್ರ ಮನೆಗೆ ಹೋಗ್ತಿತ್ತಿಲ್ಲ ಗೋಪಾಲ. ಹೌದು ಹೌದ್ರಿಪ್ಪ. ಒಂದು ದಿವಸ ಏನಾಗಿತ್ತಪ್ಪ ಅಂತ ಕೇಳಿದಾಗ, ಏನಾಗಿತ್ರಿಪ್ಪ, ಆ ಕುದುರೆ ಒಬ್ಬನ ಹೊಲದೊಳಗ ಹೋಗಿ ಹೋಗ್ತಿತ್ತು. ಹೌದು ಹೌದ್ರಿಪ್ಪ, ಹಿಳಿ ಗ್ರಾಮದೊಳಗ ಒಬ್ಬ ಭಕ್ತನ ಹೊಲದೊಳಗ ಹೋಗಿತ್ತು. ಹೌದು. ಆ ತೀಳಿಗೇಡಿ ಮುರುಕ ತಿಳ್ಕೊಳ್ಳಾರ್ದೆ ಏನು ಮಾಡಿದಪ್ಪ ತಿಳಿದಾಗ, ಏನು ಮಾಡಿದ್ರಿಪ್ಪ, ಕುದುರೆ ಬಂದು ನನ್ನ ಹೊಲದಾಗ ಹೊಕ್ಕ ನನ್ನ ಬೆಳಿ ಎಲ್ಲ ಕಡದ ಕಿಶಿಂದ್ರೆ ಖರಾಬ ಮಾಡಕತ್ತೈತಿ, ನಾಶ ಮಾಡೋದಕ್ಕತ್ತೈತಿ ಅಂತೇಳಿ, ನಾಶ ಮಾಡಕತ್ತೈತಿ ಅಂತೇಳಿ ಅಂದು ಆ ಕುದುರೆಗೆ ಬಡಗಿ ಇತ್ತು ಅಂದು ಹೊಡೆದು ಹೊರಗೆ ಹಾಕದ. ಹೌದು ಹೌದ್ರಿಪ್ಪ. ಅವಾಗ ಏನಾಗ್ತದ? ಅವಾಗ ಏನಾಯ್ತಪ್ಪ ತಿಳಿದಾಗ ಕುದುರೆ ಆ ಹೊಲ ಬಿಟ್ಟು ಹೊರಗೆ ಬತ್ತು. ಮಳೆ ದಿವಸ ಏನ್ ಮಾಡಿತ್ತಪ್ಪ ತಿಳಿದಾಗ ಗೋಪಾಲ, ಏನ್ ಮಾಡಿತ್ರಿಪ್ಪ, ಮೂಕನಾಗಿರ್ತಕ್ಕಂತ ಪ್ರಾಣಿ. ಹೌದು ಹೌದು, ಮೂಕಾಗಿರುತ್ತ ಕುದುರೆ. ಆ ಕುದುರೆ ಏನಂತದಪ್ಪ ತಿಳಿದಾಗ ನೂರಾರು ತನ್ನ ಜೊತೆ ಕುದುರೆ ತಂದು ಬೆಳೆಯಾಗ ರಾತ್ರಿ ಹೊಕ್ಕ ಯಾವ ಮುರುಕ ಅವನಿಗೆ ಹೊರಗೆ ಹಾಕಿದ್ದಲ್ಲ ಆ ಕುದುರೆಗೆ. ಆ ಕುದುರೆ ನೂರಾರು ಕುದುರೆ ತಂದು ಅದೇ ಹೊಲದಾಗ ಹೊಕ್ಕಿ ಮುಂಜಾನೆ ಹೊಳ್ಳಿ ಇವ ಹೊಲಕ್ಕೆ ಹೋಗುತ್ತನ ಎಲ್ಲಾ ಕರಿ ಭೂಮಿಯಾಗಿ ನಿಂತಿತ್ತು. ಹೌದು ಹೌದಿಪ್ಪ, ಗಳೆ ಹೊಡೆದಂಗ ಆಗಿತ್ತು, ಗಳೆ ಹೊಡೆದಂಗ. ಆಗ ಕರಿ ಭೂಮಿ ಆದಾಗ ಬಂದ ಊರಾಗ ಮಂದಿಗೆ ಹೇಳ್ತಾನ. ಏನ್ ಹೇಳ್ತಾನಿಪ್ಪ? ಹಿಂಗಿಂಗ ನಿನ್ನ ನಾ ಒಂದು ಕುದುರೆಗೆ ಹೊಡೆದಿದ್ದ, ಆದ್ರೆ ಇವತ್ತ ಹೋಗಿ ಹೊಲಕ್ಕೆ ನೋಡ್ತೀನಿ ಎಲ್ಲಾ ಬೆಳಿ ಎಲ್ಲ ಕಡ್ದು ಕರಿ ಭೂಮಿಯಾಗಿ ನಿಂತದಂತ ಹೇಳದ. ಹೌದ್ ಹೌದ್, ಅವ ಊರನವ್ರು ಏನ್ ಹೇಳ್ತಾರಿಪ್ಪ ಅವನಿಗೆ? ಆಗೆಲ್ಲ ಕೂಡಿರ್ತಕ್ಕಂತ ಭಕ್ತರಂತಾರ, ನೆರೆದಿರ್ತಕ್ಕಂತ ಭಕ್ತರಂತಾರ. ಏನಂತಾರಿಪ್ಪ? ನಿನ್ನ ನೀ ಹೊಡೆದಿರ್ತಕ್ಕಂತ ಕುದುರೆ ಇನ್ನೊಂದು ಪ್ರಾಣಿ ಯಾವಾದಿಲ್ಲ, ಹೌದು ನಮ್ಮ ಗಂಗಲಿಂಗ ಮಾರಾಯರ ಬಿಟ್ಟಿರ್ತಕ್ಕಂತ ಕುದುರೆ ಅದದು. ಹೌದ್ ಹೌದ. ಆ ಕುದುರೆಗೆ ನೀ ಹೊಡೆದಿದೆ ಅಂತೇಳ ಅಂದ ನಿನ್ನ ಭೂಮಿ ಇವತ್ತು ಹಿಂಗ ಆಗಿ ನಿಂತಾದ. ಹೌದು, ಗಂಗಲಿಂಗ ಮುತ್ತೈರ ಪಾದಕ್ಕೂ ಹೋಗಿ ಬೀಳು, ಮಾಡಿರ್ತಕ್ಕಂತ ತಪ್ಪಿಗೆ ಒಪ್ಪಿಕೋ ಅಂದಾಗ ನಿನಗ ಮುತ್ಯ ಏನ್ರಿ ವರದಾನ ನೀಡ್ತಾನಂತ ಹೇಳಿದ್ರು. ಹೌದ್ ಹೌದು. ಅವಾಗ ಏನ್ ಮಾಡ್ತಾನಿಪ್ಪ ಮೂರ್ಖ ಮುತ್ಯ? ಆ ಮೂರ್ಖನ ಹೋಗಿ ಏನ್ ಮಾಡ್ತಾನ, ಶೇಷಗಿರಿ ಗ್ರಾಮದಲ್ಲಿ ಮುತ್ಯ ಬಂದು ಕುಂತಿದ್ರು, ಹೋಗಿ ಡಕ್ಕನೆ ಕಾಲು ಹಿಡ್ದಂತಾನ. ಭಗವಂತ ನಾನು ತಿಳಿದು ತಿಳಿಯದೆ, ಹೌದ್ ಹೌದ,
ನಾ ಮಾಡಿರ್ತಕ್ಕಂತ ತಪ್ಪಗೆದ ನಂದು. ಹೌದ್ ಹೌದಿಪ್ಪ, ಈ ತಪ್ಪಗೆದ ತಪ್ಪಿಗೆ ನನಗೆ ಕ್ಷಮಿಸು ಅಂತ ಹೇಳಂದ ಚಂದ್ರಪ್ಪ ಅದಕ್ಕೆ ಬಿದ್ದ. ಅವಾಗ ಮುತ್ತೆ ಏನ್ ಮಾಡ್ತಾನಿಪ್ಪ? ಆಗ ಮುತ್ತೆ ತನ್ನ ಬಲ್ಯಾಕಿದ್ದಿರ್ತಕ್ಕಂತ ಭಂಡಾರಿ ಎತ್ತಿ ಅವನಿಗೆ ಕೊಡ್ತಾನ. ಇದೇ ಭಂಡಾರ ಒಯ್ದು ನಿನ್ನ ಕಡದಿದ್ದಿರ್ತಕ್ಕಂತ ಕರಿ ಭೂಮಿಯಾಗಿ ಕಾಣ್ತಿರ್ತಕ್ಕಂತ ಭೂಮಿ ಒಳಗ ಹೋಗಿ ಒಕಾಟು. ಹೌದು, ಆಗ ಏನಾಗ್ತದ ನಂತದ ಆಶೀರ್ವಾದ ನೀ ಮುಂದೆ ಪಡಿಕೊ ಅಂತ ಹೇಳಿದ್ರು. ಹೌದ್ ಹೌದಪ್ಪ, ಅವಾಗ ಏನ್ ಮಾಡ್ತಾನ ಮುತ್ತೆ? ಮುತ್ತೆ ಕೊಟ್ಟಿರ್ತಕ್ಕಂತ ಪ್ರಸಾದ ಗಂಟನ್ನ ತಂದು ಕರಿ ಭೂಮಿಯಾಗಿ ನಿಂತಿರ್ತಕ್ಕಂತ ಅಡವಿಯಲ್ಲಿ ಯಾವ ಪ್ರಕಾರವಾಗಿ ಹೊಡಿತಾನ. ಹೌದು, ಮುಂದ ಬೆಳಿ ಯಾವ ತರವಾಗಿ ಅದೇ ತರವಾಗಿ ಆಗ್ತದ. ಮುಂದ ನೂರಾರು ಚೀಲವ ಆ ಬೆಳಿ ಒಳಗ ಬಳಿ ಒಳಗ ಇದ್ದಿರ್ತಕ್ಕಂಥದ್ದು. ಹೌದ್ ಹೌದು, ಬೆಳಿತಾನಿಪ್ಪ? ಬೆಳಿತಾನ. ಹೌದ, ಆ ಬೆಳೆದಿರ್ತಕ್ಕಂತ ಧಾನ್ಯ ವೈದ್ಯ ಯಾವ ತರವಾಗಿ ಗಂಗಲಿಂಗ ಮುತ್ತೆ ಅವರ ಪಾದಕೊಯ್ದು ಅರ್ಪಿಸ್ತಾನ. ಪಾದಕೊಯ್ದು ಅರ್ಪಿಸ್ತಾನ. ಮುಂದ ಅದೇ ಕುದುರಿ ಕಲಬುರಗಿ ಹೋಗಿ ಕಲಬುರಗಿ ಭಕ್ತರ ಮನೆಯಾಗ ಹೋಗಿ ಅಲ್ಲಿ ಕಲಬುರಗಿಯಾಗ ಸೇರಿರ್ತದ. ಹೌದ್ ಹೌದು, ಅದೇ ಕುದುರಿಗೆ ಶೇಷಗಿರಿ ಗ್ರಾಮದವರು ಮತ್ತೆ ಮರಳಿ ತಂದ ಶೇಷಗಿರಿ ಊರಾಗಿ ಯಾವ ತರವಾಗಿ ತರ್ತಾರ. ಹೌದ, ಹೊಳ್ಳಿ ತನ್ನ ಸ್ಥಳಕ್ಕೆ ಬಂದಾಗ ಯಾವ ತರವಾಗಿ ಆ ಕುದುರಿ ತನ್ನ ಪ್ರಾಣನ ಬಿಟ್ಟು ಅಲ್ಲಿ ಮಂದಿರ ತಯಾರಾಗ್ತದ. ನಮ್ಮ ಬಸವರಾಜ ಹಾಡು ಹೇಳ್ತಾನ, ಹಾಡು ಹೇಳ್ತಾನ, ತಾವೆಲ್ಲರೂ ಆನಂದಿಸಿ. ಹೌದ್ ಹೌದು, ಕೇಳ್ಬೇಕಂತೇಳಿ ಕೇಳ್ಬೇಕಂತೇಳಿ ಅಂದು ನಮಗ ವಿನಂತಿ ಅದ, ವಿನಂತಿ ಇರುತ್ತ. ಹೌದು, ಹೊಳ್ಳಿ ಸಾಲ ಗಂಗಾಲಿಂಗನ ಕುದರೆ ಹೊಳ್ಳಿ ದಂಡಿಗೆ ದಿವಸ ತಿರುಗುತ್ತಿತ್ತರಿ. ಹೊಳ್ಳಿ ಸಾಲ ಗಂಗಾಲಿಂಗನ ಕುದರೆ ಹೊಳ್ಳಿ ದಂಡಿಗೆ ದಿವಸ ತಿರುಗುತ್ತಿತ್ತರಿ. ತಿರುಗುತ್ತಿತ್ತರಿ ಹಳ್ಳಿ ಸಲ ಗಂಗಾಲಿಂಗನ ಕುದರೆ ಹಳ್ಳಿ ದಂಡಿಗೆ ದಿವಸ ತಿರುಗುತ್ತಿತ್ತರಿ. ಕೀಳ್ಗಡಿ ಮೂರ ಕನ್ನ ಹೊಲದ ಹೊಕ್ಕಿತ್ತೆ ಒಮ್ಮೆ ಹಳ್ಳಸಿ ಕುದರಿಗೆ ಹೊಡೆದ ನರಿ. ಕಾಳ ಅವನಿಗೆ ಒದಗಿತರಿ, ಕಾಳ ಅವನಿಗೆ ಒದಗಿತರಿ, ಹಳ್ಳಿ ಕುದರಿ ಹೊಲದ ಹೊರಗೈತರಿ. ಹಳ್ಳಿ ಸಲ ಏ ಹಳ್ಳಿ ಸಲ ಗಂಗಾಲಿಂಗನ ಕುದರಿ ಹಳ್ಳಿ ದಂಡಿಗೆ ದಿವಸ ತಿರುಗುತ್ತಿತ್ತರಿ. ಹಳ್ಳಿ ಸಲ ಗಂಗಾಲಿಂಗನ ಕುದರಿ ಹಳ್ಳಿ ದಂಡಿಗೆ ದಿವಸ ತಿರುಗುತ್ತಿತ್ತರಿ. ಕುದುರೆ
ಕುದುರೆ ತಂದು ಹತ್ತ ಹೊರಡೋರದಾಗ ಅವನ ಹೊಲದಾಗ ಬಗಸಿದ್ದರಿ. ಸರ್ವ ಬೆಳಸಾಲ ಹಿಡಿದು ಮೈದು ನೂರಾರು ಕುದುರೆ ಕರಿಭೂಮಿಯಾಗಿ ನಿಂತಿದ್ದರಿ. ರೈತ ಕಣ್ಣೀರ ಸುರಸನರಿ, ರೈತ ಕಣ್ಣೀರ ಸುರಸನರಿ, ಮುತ್ತನ ಪಾದಕ್ಕೆ ಬಾಯನರಿ. ಎಕ್ಕರಾಜ ಏ ಎಕ್ಕರಾಜ ರಾಣಿ ನನ್ನ ಕೈ ಒಳಗೆ ಇಡಿ ಮಣ್ಣು ನಿನ್ನ ಬಾಯಿ ಒಳಗೆ. ಎಕ್ಕರಾಜ ರಾಣಿ ನನ್ನ ಕೈ ಒಳಗೆ ಇಡಿ ಮಣ್ಣು ನಿನ್ನ ಬಾಯಿ ಒಳಗೆ. ಭಂಡಾರ ಕೊಟ್ಟ ಹತ್ತಕ್ಕ ನೂರ ಚೀಲ ಆಯಿತರಿ. ಮುತ್ತನ ಮನೆಗೊಯ್ದು ಭಕ್ತಿಲೆ ದಾನ ಒಪ್ಪಿಸಿ ಪಾದ ಹಿಡದನರಿ. ಸತ್ಯ ಸತ್ಯದಂತ ಮಾತಾರಿ, ಸತ್ಯ ಸತ್ಯದಂತ ಮಾತಾರಿ, ಮುತ್ತ ಗಂಗಲಿಂಗನ ಕತ್ತಿ ಕೇಳರಿ. ಕಾಲುಟ್ಗಿ ಏ ಹಳ್ಳಿ ಸಲ ಗಂಗಾಲಿಂಗನ ಕುದರಿ, ಹಳ್ಳಿ ದಂಡಿಗೆ ದಿವಸ ತಿರುಗುತ್ತಿದ್ದರಿ. ಹಳ್ಳಿ ಸಲ ಗಂಗಾಲಿಂಗನ ಕುದರಿ, ಹಳ್ಳಿ ದಂಡಿಗೆ ದಿವಸ ತಿರುಗುತ್ತಿದ್ದರಿ. ಪರಾರಿಯಾಗಿ ಕಲ್ಲಬುರ್ಗಿ ಸೇರಿತ್ತು ಶೇಷಗಿರಿ ಜಾನ ಅಲ್ಲಿ ಹೋಯ್ತಾರಿ. ಕುದರಿಗೆ ಕಡ್ಲಿ ಬೆಳಿ ಚಂದಿ ಕೂಡ ಹತ್ತಿದ್ರು ಕಲ್ಬುರ್ಗಿ ಭಕ್ತರು ಸಂತಾರಿ. ಸರೋವರ್ಗಿಯ ಆನಂದ ಆಯ್ತಾರಿ, ಸರೋವರ್ಗಿಯ ಆನಂದ ಆಯ್ತಾರಿ. ಕುದರಿ ಸೇಸಿರಿ ಹಳ್ಳಿ ಬಂತರಿ, ಹಳ್ಳಿ ಸಲ ಗಂಗಾಲಿಂಗನ ಕುದರಿ, ಹಳ್ಳಿ ದಂಡಿಗೆ ದಿವಸ ತಿರುಗುತ್ತಿದ್ದರಿ. ಹಳ್ಳಿ ಸಲ ಗಂಗಾಲಿಂಗನ ಕುದರಿ, ಹಳ್ಳಿ ದಂಡಿಗೆ ದಿವಸ ತಿರುಗುತ್ತಿದ್ದರಿ. ಹೊಟ್ಟೆ ಕಡಿತು ಚಾಲುವಾಗಿ ಬಂದು ಶೇಷಗಿರಿ ಮಸುತ್ ಮುಂದ ಬೆತ್ತಾರಿ. ಕುದುರೆ ಉಳಿಯಲಿಲ್ಲ ತ್ರಾಸ ಬಾಳ ಆಗಿ ಮಸುತಿ ಮುಂದ ಬೆದ್ದು ಸತ್ತಾರಿ. ಭಕ್ತರ ಬಳಗೆಲ್ಲ ಕೂಡಿದ್ದರಿ, ಭಕ್ತರ ಬಳಗೆಲ್ಲ ಕೂಡಿದ್ದರಿ. ಅಳತರ ಹತ್ತರಿ ಅಳಿಸಲ ಗಂಗಾಲಿಂಗನ ಕುದರಿ, ಹಳ್ಳಿ ದಂಡಿಗೆ ದಿವಸ ತಿರುಗುತ್ತಿದ್ದರಿ. ಅಳಿಸಲ ಗಂಗಾಲಿಂಗನ ಕುದರಿ, ಹಳ್ಳಿ ದಂಡಿಗೆ ದಿವಸ ತಿರುಗುತ್ತಿದ್ದರಿ. ರಮಣ ಮುತ್ತೆ ಕುದರಿ ಕಲ್ಲಿನ ಜಾಗ ತೋರಿಸದಲ್ಲಿ ಸಮದೈತರಿ.
ಸರ್ವ ಜಾತಿ ಜನರು ಕುದುರೆಯ ಮೆರವಣಿಗೆ ಮಾಡಿಸ್ಯಾರೀ. ಅಂದೆವಾಡಿ ಜೈ ರೈತಾರಿ, ಅಂದೆವಾಡಿ ಜೈ ರೈತಾರಿ, ತಂದೆ ಮಲ್ಲೇಶನ ಆಗರರಿ, ಪಳಿಸಲ ಗಂಗಾ ಲಿಂಗನ ಕುದರಿ, ಪಳಿ ದಂಡಿಗೆ ದಿವಸ ತಿರುಗಿತರಿ, ಪಳಿಸಲ ಗಂಗಾ ಲಿಂಗನ ಕುದರಿ, ಪಳಿ ದಂಡಿಗೆ ದಿವಸ ತಿರುಗಿತರಿ.